ಓಕೆ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 701 ಕ್ಕೆ ಏರಿಕೆಯಾಗಿದೆ 693 ಇತ್ತು ಇವತ್ತು 8 ಕೇಸ್ಗಳು ಬಂದಿದೆ ಸೋ 701 ಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗಿದೆ ಇವತ್ತಿನ ಮಾರ್ನಿಂಗ್ ಬುಲೆಟಿನ್ ನಲ್ಲಿ 8 ಕೇಸ್ಗಳು ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ ಸೋ ವಿಶಾಖಪಟ್ಟಣಂ ಗ್ಯಾಸ್ ದುರಂತದ ನಡುವೆನೇ ಇದನ್ನು ಕೂಡ ನಾವು ನೋಡಲೇಬೇಕಾಗುತ್ತೆ ರಾಜ್ಯದ ವಿಚಾರ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 701 ಕ್ಕೆ ಏರಿಕೆ ಆಗಿದೆ ಸೋ ಒಟ್ಟು 8 ಪಾಸಿಟಿವ್ ಕೇಸ್ಗಳು ಈಗ ಪತ್ತೆಯಾಗಿರುವಂತದ್ದು ಸೋ ಈ 8 ಕೇಸ್ ಎಲ್ಲಿದು ಅಂತಕಂತದೇ ಈಗ ಕುತೂಹಲ ಯಾವ ಯಾವ ಜಿಲ್ಲೆಯಿಂದ ಎಷ್ಟೆಷ್ಟು ಕೇಸ್ಗಳು ಪತ್ತೆಯಾಗಿದೆ ಅಂತ ಅಂದ್ಬಿಟ್ಟು ಸೋ ಇವತ್ತು ಕೊರೋನಾ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ 701 ಕ್ಕೆ ಏರಿಕೆ ಆಗಿದೆ ದಾವಣಗೆರೆ 3 ಕಲಬುರಗಿ 3 ಬೆಳಗಾವಿ 1 ದಾವಣಗೆರೆ 3 ಕಲಬುರಗಿ 3 ಬೆಳಗಾವಿ 1 ಸೋ ಈಗ ಬರ್ತಾ ಇರತಕ್ಕಂತ ಮಾಹಿತಿ ಪ್ರಕಾರ ಮೂರು ಜಿಲ್ಲೆಗಳಲ್ಲಿ ಕಲಬುರಗಿ ಮತ್ತು ದಾವಣಗೆರೆ ಒಂದೊಂದು ಮೂರು ಕೇಸ್ಗಳು ತಲಾ ಮೂರು ಕೇಸ್ಗಳು ಪತ್ತೆಯಾಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ ಇದು ಇನ್ನೂ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಕೇಸಸ್ ಸಂಖ್ಯೆ ಸೋ ದಾವಣಗೆರೆಯಲ್ಲಿ 3 ಕಲಬುರಗಿಯಲ್ಲಿ 3 ಬೆಳಗಾವಿಯಲ್ಲಿ 1 ಕೇಸ್ ಪತ್ತೆಯಾಗಿದೆ 7 ಆಯಿತು ಇನ್ನೊಂದು ಕೇಸ್ ಯಾವುದು ಅಂತ ನೋಡೋಣ ಸೋ ಕರ್ನಾಟಕದಲ್ಲಿ ಈಗ ಕೊರೋನಾ ಸೋಂಕಿತರ ಸಂಖ್ಯೆ 700ರ ಗಡಿಯನ್ನು ದಾಟಿದಂತಾಯಿತು 693 ಇತ್ತು ನಿನ್ನೆ ಅದು ಇವತ್ತು 701 ಕ್ಕೆ ಏರಿಕೆ ಆಗಿದೆ ಒಟ್ಟು 8 ಇನ್ನು ದಾವಣಗೆರೆಯಲ್ಲಿ ಮತ್ತೊಂದು ಕೊರೋನಾ ಸಾವಾಗಿದೆ ಅಂತಕಂತ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ ಒಂದು ಕಡೆ ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗಿದೆ ದಾವಣಗೆರೆಯಲ್ಲಿ 3 ರೈಸ್ ಆಗಿದೆ ಮತ್ತೊಂದು ಕಡೆ ದಾವಣಗೆರೆಯಲ್ಲಿ ಮತ್ತೊಂದು ಕೊರೋನಾ ಸಾವಾಗಿದೆ ಇವತ್ತು ಸೋಂಕು ದೃಢ ಆಗಿದ್ದ ಮಹಿಳೆ ಸಾವನ್ನಪ್ಪಿದ್ದಾರೆ ಇವತ್ತು ಸೋಂಕು ದೃಢವಾಗಿದೆ ಅಂದ್ರೆ ಈಗ ಬಂತಲ್ಲ 3 ಕೇಸ್ ಇದರಲ್ಲಿ ಒಬ್ಬರು ಬಟ್ ಅವರಿಗೆ ಅದು ದೃಢವಾಗಿದೆ ಅಂತ ಗೊತ್ತಾಗಕ್ಕೂ ಮೊದಲೇ ಅವರು ಸಾವನ್ನಪ್ಪಿದ್ದಾರೆ ಸೋ ಅಲ್ಲಿಗೆ ರಾಜ್ಯದಲ್ಲಿ ಮತ್ತೊಂದು ಸಾವಾಗಿದೆ ಕೊರೋನಾ ಸಾವಾಗಿದೆ ಅದು ದಾವಣಗೆರೆ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಟ್ಟಾರೆ ಸಾವಿನ ಸಂಖ್ಯೆ 30 ಕ್ಕೆ ಏರಿದಂತಾಗಿದೆ ಇವತ್ತು ಸೋಂಕು ಪತ್ತೆಯಾಗಿರತಕ್ಕಂತ ಮಹಿಳೆ 4 ದಾವಣಗೆರೆನಲ್ಲಿ 4 ಪಾಸಿಟಿವ್ ಕೇಸ್ ಇವತ್ತು 3 ಅಲ್ಲ ಓಕೆ ಅಲ್ಲಿ ಆಗಿರತಕ್ಕಂಥದ್ದು ಇವತ್ತು ಪತ್ತೆಯಾಗಿರ್ತಕ್ಕಂಥ ಕೇಸು ಒಬ್ಬರು ಮಹಿಳೆ ಮೃತಪಟ್ಟಿದ್ದಾರೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಪುನೀತ್ ಅವರಿಂದ ಪುನೀತ್ ಏನಿದೆ ಅಪ್ಡೇಟ್ಸು 4 ಪಾಸಿಟಿವ್ ಕೇಸು ಒಂದು ಅದರಲ್ಲಿ ಒಂದು ಸಾವು ಇವತ್ತು ಖಂಡಿತವಾಗ್ಲೂ ಅರವಿಂದ್ ಏನಂತ ಹೇಳಿದ್ರೆ ಇವತ್ತು ಒಂದು ಡೆತ್ ಸೇರಿಕೊಂಡು 4 ಪಾಸಿಟಿವ್ ಪ್ರಕರಣಗಳಿಂದಾಗಿ ಸಾವನ್ನಪ್ಪಿರುವಂತಹ ಪ್ರಕರಣಗಳು ಕಂಡು ಬಂದಿರುವಂತದ್ದು ಏನು ದಾವಣಗೆರೆ ಗ್ರೀನ್ ಸಿಟಿ ಆಗಿರ್ತು ಆದ್ರೆ ಈ ರೀತಿಯಾಗಿ ಒಂದು ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇರುವಂತಹ ಒಂದು ಕೇಸ್ಗಳು ಏನಿದಾವೆ ಕೇಸ್ಗಳಿಂದಾಗಿ ಸಾಕಷ್ಟು ಒಂದು ಸೋಂಕು ಹರಡುವಂತಹ ಭೀತಿ ಎದುರಾಗಿರುವಂತದ್ದು ಇವತ್ತಿಗೆ 4 ಸಾವುಗಳು ಆಗಿರುವಂತದ ಹಿನ್ನೆಲೆಯಲ್ಲಿ ಸಾಕಷ್ಟು ದಾವಣಗೆರೆ ಜನತೆ ಒಂದು ಪ್ಯಾನಿಕ್ ಆಗಿದ್ದಾರೆ ಅಂತಂದು ಹೇಳ್ಬೋದು ಅರವಿಂದ್ ಸೊ ಈ 4 ಕೂಡ ಟ್ರಾವೆಲ್ ಹಿಸ್ಟ್ರಿ ಸಿಕ್ಕಿರುವಂತದ್ದೇನಾ ಇನ್ನು ಯಾವುದೇ ರೀತಿಯಾದಂತ ಒಂದು ಟ್ರಾವೆಲ್ ಹಿಸ್ಟ್ರಿ ಸಿಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಮೊದಲನೇ ಅಂದ್ರೆ ಫೆಬ್ರವರಿ 1 ಸಾವನ್ನಪ್ಪಿರುವಂತಹ ಮೃತನಿಗೂ ಹಾಗೂ ಸೋಂಕು ನರ್ಸಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಮತ್ತೆ ಅವರ ಟ್ರಾವೆಲ್ ಹಿಸ್ಟ್ರಿನು ಕೂಡ ಸಿಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಏನಾದ್ರೂ ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಹಾಗೂ ಜಿಲ್ಲಾಡಳಿತ ಸಂಪೂರ್ಣವಾಗಿ ಒಂದು ಅವರ ಟ್ರಾವೆಲ್ ಹಿಸ್ಟ್ರಿ ಎಲ್ಲಿಂದ ಎಲ್ಲಿಗೆ ಬಂದ್ರು ಮತ್ತೆ ಅವರಿಂದ ಯಾರಿಂದ ಸೋಂಕು ಬಂತು ಅನ್ನುವಂಥದ್ದು ಒಂದು ಕಲೆ ಆಗ್ತಿರುವಂತದ್ದು ಅರವಿಂದ್ ಅಲ್ಲ ಈಗ ಇವತ್ತು ಪತ್ತೆ ಆಗಿರೋ 4 ಕೇಸ್ ಏನಿದೆ ಈ 4 ಕೇಸ್ಗೂ ಕೂಡ ಲಿಸ್ಟ್ ನಲ್ಲೇ ಬರುತ್ತಲ್ಲ ಯಾವ್ದ್ರಿಂದ ಬಂದಿದೆ ಅಂದ್ರೆ ಈಗ ನ್ಯೂಮೋನಿಯಾದಿಂದನೋ ಅಥವಾ ಬೇರೆ ಏನಾದ್ರೂ ಕಾರಣನೋ ಅಥವಾ ಬೇರೆ ಒಬ್ಬರ ಸಂಪರ್ಕಿತರೋ ಆ ತರದ್ದೇನಾದ್ರೂ ಲಿಸ್ಟ್ ಔಟ್ ಆಗಿದೆಯಾ ಅಂತ ಪುನೀತ್ ಇನ್ನು ಅದು ಜಿಲ್ಲಾಧಿಕಾರಿಗಳು ಒಂದು ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಯಾರಿಂದ ಸೋಂಕು ಬಂದಿದೆ ಮತ್ತೆ ಯಾರ ಸಂಪರ್ಕದಲ್ಲಿರುವಂತಹ ಇವರು ರೋಗಿಗಳು ಸೋಂಕಿತರು ಅನ್ನುವಂಥದ್ದು ಒಂದು ಸ್ಪಷ್ಟೀಕರಣ ಮಾಹಿತಿ ಗೊತ್ತಿಲ್ಲ ಹಾಗಾದ್ರೆ ಈ 4 ಜನರು ಕ್ವಾರಂಟೈನ್ ನಲ್ಲಿ ಇದ್ದವರೇನಾ ಖಂಡಿತವಾಗ್ಲೂ ಏನು ಕ್ವಾರಂಟೈನ್ ಇರುವಂತಹ ವ್ಯಕ್ತಿಗಳಿಗೆ ಈ ಸೋಂಕು ದೃಢಪಟ್ಟಿದೆ ಅನ್ನುವಂತಹ ಮಾಹಿತಿ ಇರುವಂತದ್ದು ಯಾಕಂತ ಹೇಳಿದ್ರೆ ದಾವಣಗೆರೆಯಲ್ಲಿ 800ಕ್ಕೂ ಹೆಚ್ಚು ಜನರನ್ನ ಕ್ವಾರಂಟೈನ್ ಮಾಡಿರುವಂತದ್ದು ಯಾಕಂತ ಹೇಳಿದ್ರೆ ಬರುವಂತ 44 ಸೋಂಕಿತರ ಕಾಂಟ್ಯಾಕ್ಟ್ ನಲ್ಲಿರುವಂತಹ ಎಲ್ಲರನ್ನೂ ಕೂಡ ಒಂದು ಕ್ವಾರಂಟೈನ್ ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಪ್ರಕರಣಗಳು ಸಾಕಷ್ಟು ಇನ್ನು ಹೆಚ್ಚಾಗುವಂತಹ ಸಾಧ್ಯತೆ ಟೋಟಲ್ ಕೇಸಸ್ ಹಾಗಾದ್ರೆ ದಾವಣಗೆರೆಯಲ್ಲಿ ಎಷ್ಟಾಯ್ತು ಅಲ್ಲಿಗೆ ಇವತ್ತಿಗೆ ಸಾವು ಸೇರಿದಂತೆ ಒಟ್ಟು 44 ಇತ್ತು ಇವತ್ತು 4 ಸೇರ್ಕೊಂಡ್ರೆ 48 ಕೇಸ್ಗಳು ದಾವಣಗೆರೆಯಲ್ಲಿ ಇರುವಂತದ್ದು ಅದರಲ್ಲಿ 2 ಗುಣಮುಖ ಆಗಿರುವಂತದ್ದು 4 ಸಾವನ್ನಪ್ಪಿರುವಂತದ್ದು ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ಈಗ ಅಪ್ಡೇಟ್ಸ್ ಗಳು ನೋಡ್ತಾ ಇದ್ದೀರಾ ನಾವೇ ಟ್ಯಾಲಿ ಕೊಡ್ತಾ ಇದ್ದೀವಿ ನಿನ್ನೆ ದಾವಣಗೆರೆಯಲ್ಲಿ 44 ಕೇಸ್ ಇತ್ತು ಇವತ್ತು 47 ಆಗಿದೆ 48 ಆಗ್ಬೇಕು ಯಾಕೆಂದ್ರೆ 4 ಓಕೆ ಸಾವು 4 ಆಗಿದೆ ಅದನ್ನ ನಾವು ತೋರಿಸ್ತಾ ಇದ್ದೀವಿ ನಿನ್ನೆ 44 ಇತ್ತು ಇವತ್ತು 4 ಆ್ಯಡ್ ಆಗಿದ್ರೆ ಅಲ್ಲಿಗೆ 48 ಆಗುತ್ತೆ ಅದ್ರ ಒಬ್ಬರು ಸತ್ತೋಗಿದ್ದಾರೆ ಇವತ್ತು ಯಾಕೆಂದ್ರೆ ಅವ್ರದ್ದು ಇವತ್ತಷ್ಟೇ ರಿಪೋರ್ಟ್ ಬಂದಿತ್ತು
ಆದರೆ ರಿಪೋರ್ಟ್ ಅವರಿಗೆ ಗೊತ್ತಾಗೋಕ್ಕೂ ಮೊದಲೇನೇ ಅವರು ಮೃತಪಟ್ಟಿದ್ದಾರೆ ಅಂತಕ್ಕಂತ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಇವತ್ತು ಒಂದೇ ದಿನ ಒಟ್ಟು 8 ಪಾಸಿಟಿವ್ ಕೇಸ್ಗಳು ರಾಜ್ಯದಲ್ಲಿ ಪತ್ತೆಯಾಗಿದೆ. ದಾವಣಗೆರೆಯಲ್ಲಿ 4, ಕಲಬುರಗಿಯಲ್ಲಿ 3 ಮತ್ತು ಬೆಳಗಾವಿಯಲ್ಲಿ 1, ಒಟ್ಟು 8 ಕೇಸು. ಬೆಂಗಳೂರಿಂದ ಯಾವುದೂ ಕೇಸ್ ಇಲ್ಲ, ಮೈಸೂರಿನಿಂದ ಯಾವುದೂ ಕೇಸ್ ಇಲ್ಲ, ದಕ್ಷಿಣ ಕನ್ನಡದಲ್ಲಿ ಯಾವುದೂ ಕೇಸ್ ಇಲ್ಲ. ಸೊ ಇದನ್ನು ಹೊರತುಪಡಿಸಿದಂತೆ ವಿಜಯಪುರದಲ್ಲಿ ಯಾವುದೂ ಕೇಸ್ ಇಲ್ಲ, ಬಾಗಲಕೋಟೆಯಲ್ಲಿ ಯಾವುದೂ ಕೇಸ್ ಇಲ್ಲ. ಕೇವಲ 8ರಲ್ಲಿ ದಾವಣಗೆರೆನೇ 4 ಕೇಸು, ಕಲಬುರಗಿ 3, ಬೆಳಗಾವಿ 1. ದಾವಣಗೆರೆಯ 55 ವರ್ಷದ ಮಹಿಳೆಯೊಬ್ಬರು ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ. ಬೆಂಗಳೂರಿನಲ್ಲಿ ಇವತ್ತು ಹೊಸ ಕೊರೋನಾ ಕೇಸ್ ಯಾವುದೇ ದಾಖಲಾಗಿಲ್ಲ, ಇವತ್ತು ಹೊಸ ಕೊರೋನಾ ಕೇಸ್ ಇಲ್ಲ. ನಿನ್ನೆ ಮಲ್ಲೇಶ್ವರದ ಸುಬೇದಾರ್ ಪಾಳ್ಯದಲ್ಲಿ ಮಹಿಳೆಗೆ ಸೋಂಕು ಪತ್ತೆಯಾಗಿತ್ತು. ಬೆಂಗಳೂರಿನಲ್ಲಿ ಇವತ್ತು ಹೊಸ ಕೊರೋನಾ ಕೇಸ್ ಯಾವುದೂ ಕೂಡ ದಾಖಲಾಗಿಲ್ಲ. ಮಾರ್ನಿಂಗ್ ಬುಲೆಟಿನ್ನಲ್ಲಿ, ಈಗ ಬಂದಿರೋ ಮಾರ್ನಿಂಗ್ ಬುಲೆಟಿನ್ನಲ್ಲಿ, ನಿನ್ನೆ ಮಲ್ಲೇಶ್ವರದ ಸುಬೇದಾರ್ ಪಾಳ್ಯದಲ್ಲಿ ಬಂಗಾಳ ಮೂಲದ ಮಹಿಳೆಯೊಬ್ಬರಿಗೆ, 49 ವರ್ಷದ ಮಹಿಳೆಗೆ ಸೋಂಕು ಪತ್ತೆಯಾಗಿತ್ತು. ಹಾಗಾಗಿ ಆ ಭಾಗದಲ್ಲಿ ಕೆಲವು ಏರಿಯಾಗಳನ್ನು ಈಗ ಸೀಲ್ ಡೌನ್ ಮಾಡಲಾಗಿದೆ.